ಇಂದು ಶಿರಾನಗರದಲ್ಲಿ ರಸ್ತೆ ಸುರಕ್ಷಿತಾ ಮಾಸ ಎಂಬ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇಂದು ಶಿರಾದಲ್ಲಿ ಪೊಲೀಸರ ವತಿಯಿಂದ ಯಾರ್ಯಾರ ಗಾಡಿಗೆ ಇನ್ಶೂರೆನ್ಸು ಡಿಎಲ್ ಇಲ್ಲ ಎಂದು ಪರಿಶೀಲನೆ ಮಾಡಿ ಆ ಒಂದು ಗಾಡಿಗಳನ್ನ ಅವರ ವಶಕ್ಕೆ ಪಡೆದುಕೊಂಡು ಇವತ್ತು ಈ ಒಂದು ಜಾಗದಲ್ಲಿ ತಂದು ನಿಲ್ಲಿಸಿದ್ದಾರೆ. ಈ ಒಂದು ಕಾರ್ಯಾಚರಣೆ ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ, ಡಿಎಲ್ಲು ಹಾಗೂ ಇನ್ಶೂರೆನ್ಸು, ಇನ್ಶೂರೆನ್ಸು ಯಾರ್ಯಾರ್ದಿಲ್ಲ ಗಾಡಿಗಳಿಗೆ ಆಕ್ಸಿಡೆಂಟ್ ಆದ್ರೆ ಅವರಿಗೆ ಇನ್ಶೂರೆನ್ಸ್ ಆಗೋದಿಲ್ಲ, ಹಾಗೂ ಡಿಎಲ್ ಇಲ್ಲದೆ ದ್ವಿಚಕ್ರ ವಾಹನಗಳನ್ನ ಓಡಿಸಬಾರದು ಅಂತ ಒಂದು ದೃಷ್ಟಿಯಲ್ಲಿಟ್ಕೊಂಡು ಇವತ್ತು ನಮ್ಮ ಪೊಲೀಸರಿಂದ ಒಳ್ಳೆಯ ಕಾರ್ಯಾಚರಣೆ ನಡೆದಿದೆ. ರಸ್ತೆ ಸುರಕ್ಷಿತ ಮಾಸ ಎಂಬ ಈ ಒಂದು ಕಾರ್ಯಾಚರಣೆ ಇವತ್ತು ಬೆಳಗ್ಗೆಯಿಂದ ನಡೆದಿದೆ. ಈಗ ನೋಡೋಣ ಎಷ್ಟು ಗಾಡಿಗಳು ಇವತ್ತು ಇಲ್ಲಿ ಸೀಸ್ ಆಗಿದೆ ಎಂದು ನೋಡೋಣ, ಬನ್ನಿ. ಈ ಒಂದು ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ವೆಂಕಟೇಶ್ ನಾಯ್ಡು, ಪಿಐ ಲಕ್ಷ್ಮಯ್ಯ, ಸಿಪಿಐ ಸುದರ್ಶನ್, ಪಟ್ನಾಯಕ್ನಹಳ್ಳಿ ಪಿಎಸ್ಐ ಚಂದ್ರಶೇಖರ್, ತಾವರೆಕೆರೆ ಪಿಎಸ್ಐ ಪ್ರವೀಣ್ ಕುಮಾರ್, ಕಳ್ಳಂಬೆಳ್ಳ ಪಿಎಸ್ಐ ಅಂಜನ್ ಕುಮಾರ್ ಹಾಗೂ ಸಿರಾನಗರದ ಪಿಎಸ್ಐ ಚೇತನ್ ಗೌಡ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿಯರು ಸೇರಿ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ವಾಹನಗಳನ್ನು ವಶಪಡಿಸಿಕೊಂಡಿದ್ದರು ನಮ್ಮ ಪೊಲೀಸ್ ಇಲಾಖೆಯಿಂದ, ಹಾಗೂ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಅವರವರ ಗಾಡಿಯನ್ನು ಅವರಿಗೆ ಒಪ್ಪಿಸ್ತಾ ಇದ್ದಾರೆ. ಇದರಿಂದ ನೀವು ತಿಳಿದುಕೊಳ್ಬೇಕಾಗಿರೋದು ಏನಂದರೆ, ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಗಾಡಿಗಳಿಗೆ ಇನ್ಶೂರೆನ್ಸ್ ಹಾಗೂ ಯಾವುದೇ ಕಾರಣಕ್ಕೂ ನೀವು ಡಿಎಲ್ ಇಲ್ಲದೆ ಗಾಡಿಯನ್ನು ಓಡಿಸಬೇಡಿ. ಯಾಕಂತಂದರೆ ಈ ಒಂದು ಅವಸ್ಥೆಗೆ ನೀವು ಪರದಾಡಬೇಕಾಗತ್ತೆ. ದಯವಿಟ್ಟು ಈ ರಸ್ತೆ ಸುರಕ್ಷಾ ಮಾಸ ಎಂಬ ಕಾರ್ಯಾಚರಣೆ, ಒಳ್ಳೆಯ ಕಾರ್ಯಾಚರಣೆ ನಡೆದಿದೆ, ಯಾರ್ಯಾರು ಡಿಎಲ್ ಮಾಡಿಸಿಲ್ಲ, ಇನ್ಶೂರೆನ್ಸ್ ಮಾಡಿಸಿಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ, ದಯವಿಟ್ಟು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ಜೀವನ್ ಜೊತೆ ನಾನು ಅಂಜನ್, ಶ್ರೀ ಟಿವಿ, ಶಿರಾ.